ನಮ್ಮ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಸಚಿವ ಎಂಟಿಬಿ ನಾಗರಾಜ್ ಪಕ್ಷದಲ್ಲೇ ಉಳಿಬೇಕು. ಎಂಟಿಬಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಪಕ್ಷ ತೊರಿಬಾರದು, ನಮ್ಮ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರಲ್ಲ ಅಂದಿದ್ದಾರೆ ಪರಮೇಶ್ವರ್. ಸಚಿವ ಎಂಟಿಬಿ ನಾಗರಾಜ್ ಪಕ್ಷದಲ್ಲೇ ಉಳಿಬೇಕು, ಅವರು ಪಕ್ಷವನ್ನ ತೊರಿಬಾರದು ಅಂತ ಎಂಟಿಬಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜ್ ಅವರು ಅನೇಕ ಕಾರಣಗಳಿಂದ, ಅವರು ಹೇಳಿದಾಗೇನೆ ಅನೇಕ ಕಾರಣಗಳಿಂದ ಮಂತ್ರಿ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಕಾಂಗ್ರೆಸ್ ಪಕ್ಷವನ್ನು ಈ ಭಾಗದಲ್ಲಿ ಸುಮಾರು 40-45 ವರ್ಷದಿಂದ ಕಟ್ಟಿದಂಥವರು, ಹೋರಾಟ ಮಾಡಿದಂಥವರು, ಜನಗಳಿಗೆ ಸಹಾಯ ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿಕೊಂಡು ಬಂದಂಥವ್ರು, ಅವರು ಪಕ್ಷವನ್ನು ಬಿಟ್ಟು ಹೋಗ್ತಾರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳೋದು ಅದು ಅಷ್ಟು ಸರಿ ಕಾಣಿಸ್ಲಿಲ್ಲ. ಈಗಿರ್ತಕ್ಕಂಥ ರಾಜಕೀಯ ಗೊಂದಲದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮುಖಂಡರುಗಳು ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಶಿವಕುಮಾರ್ ಅವರು ರಾತ್ರಿ 1 ಗಂಟೆಗೆ ನಾಗರಾಜ್ ಅವರ ಮನೆಗೆ ಬಂದು ಇಲ್ಲಿಯವರೆಗೂ ಕೂಡ ನಾನು ಕೂಡ 6 ಗಂಟೆಗೆ ನಾನು ಬಂದೆ. ನಾವೆಲ್ಲರೂ ಮಾನ್ಯ ಕೃಷ್ಣ ಬೈರೇಗೌಡರು, ರಿಜ್ವಾನ್ ಅವರು, ರವಿ ಅವರು, ರಂಗನಾಥ್ ಅವರು, ನಾವೆಲ್ಲರೂ ಬಂದು 3-4 ಗಂಟೆಗಳ ಕಾಲ ನಾಗರಾಜ್ ಅವರಿಗೆ ನಾವು ಮನವಿ ಮಾಡಿದ್ದೀವಿ, ಅವ್ರು ಹೇಳಿದ್ದನ್ನೆಲ್ಲ ಕೇಳಿದ್ದೇವೆ, ಅವರಿಗೆ ಭರವಸೆ ಮಾತನ್ನು ಕೂಡ ಕೊಟ್ಟಿದ್ದೇವೆ. ಮುಂದೆ ಯಾವುದೇ ರೀತಿಯ ತಪ್ಪುಗಳಾಗೋದಿಲ್ಲ, ಅವರ ಯಾವುದೇ ಅನಿಸಿಕೆಗಳಿಗೆ, ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೇವೆ. ರಾಜೀನಾಮೆಯನ್ನು ವಾಪಸ್ ತಗೊಳ್ಬೇಕು, ಶಾಸಕ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಂತ್ರಿ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ರಾಜೀನಾಮೆ ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಅವರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ.